ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿನಾಂಕ 28/2/2019 ಶಿರಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುವರ್ಣ ಸಂಭ್ರಮದ ನೆನಪು ಕಾರ್ಯಕ್ರಮವನ್ನು ನಡೆಸಲಾಯಿತು. ಶಿರಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುವರ್ಣ ಸಂಭ್ರಮದ ನೆನಪಿನ ಅಂಗವಾಗಿ ಒಂದು ದಿನದ ಜಾನಪದ ಕಲಾ ಪ್ರದರ್ಶನ ಮತ್ತು ಜಾನಪದ ಕಲಾವಿದರಿಗೆ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ವೇಣುಗೋಪಾಲ್, ಗಜೇಂದ್ರಪ್ಪ, ಚಿಕ್ಕಣ್ಣ ಎಣ್ಣೆಕಟ್ಟೆ, ರಂಗನಾಥ್ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರಾರ್ಥನೆಯನ್ನ ಮಾಡಿದಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸ್ವಾಗತ ಕಾರ್ಯಕ್ರಮ. ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ನಳಿನಾ ಮೇಡಮ್ ಅವರು ಸ್ವಾಗತ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೀವಿ. ಪದಗಳು ನೂರಾರು ವಾಣಿಯಂತೆ ಈ ಕಾಲೇಜು ಆರಂಭವಾಗಿ ಇವತ್ತಿಗೆ 50 ದಶಕಗಳು ತಂದ ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಸುವರ್ಣ ಸಂಭ್ರಮ ಒಂದು ನೆನಪಿನಿಂದ ಆಯೋಜಿಸಲಾಗಿದೆ. ಈ ಕಾಲೇಜಿನ ಪ್ರಾಚಾರ್ಯರು ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನ ಪೂರಕವಾಗಿ ಸ್ವಾಗತಿಸುತ್ತೇನೆ. ಸತ್ಯಕ್ಕೆ ಸಮವಾದ ತಪಸ್ಸಿಲ್ಲ, ಮೋಹಕ್ಕೆ ಸಮವಾದ ದುಃಖವಿಲ್ಲ, ತ್ಯಾಗಕ್ಕೆ ಸಮವಾದ ಸುಖವಿಲ್ಲ. ಈಗ ಮುಂದಿನ ಕಾರ್ಯಕ್ರಮ ಏಕತಾರೆಯನ್ನ ನುಡಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಲಕ್ಷ್ಮೀಸಾಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿಜ್ಞಾನದ ವಸ್ತು ಪ್ರದರ್ಶನವಂತೂ ಏರ್ಪಡಿಸಲಾಗಿತ್ತು.
ಶಿರಾ ತಾಲೂಕಿನ ಲಕ್ಷ್ಮೀ ಸಾಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದ ಪ್ರಯುಕ್ತ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಶಿರಾದ ಬಿಇಒ ವಿಜಯ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಿರಾ ಬಿಇಒ ವಿಜಯ್ ಕುಮಾರ್, ಹಿರಿಯ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಶಾಲಾ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಲ್ಲ ಚೆನ್ನಾಗಿ ಮನದಟ್ಟನ್ನ ಇಲ್ಲಿ ಈ ಭಾಗದ ಮಾರಣ್ಣವರು, ರಂಗನಾಥ್ ಅವರು, ಆನಂದಮ್ಮ ಅವರು, ಆಮೇಲೆ ಕೃಷ್ಣಪ್ಪ ಅವರು, ಇಲ್ಲಿ ಒಬ್ಬ ವಿದ್ಯಾರ್ಥಿ, ನಾನು ಇದನ್ನು ನೋಡಕ್ ಬಂದಾಗ ನಾನು ಟೀಚರ್ ಆಗಿ ಎಂದೂ ಕೂಡ ನಾನು ಬರೋದಿಲ್ಲ, ಒಬ್ಬ ವಿದ್ಯಾರ್ಥಿಯಾಗಿ ನೋಡಬೇಕು, ಆಗ ಮಾತ್ರ ಅದರ ಸಂಪೂರ್ಣವಾದ ಅರಿವು ಮತ್ತು ಜ್ಞಾನ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಇಂಥ ಒಂದು ತುಂಬ ಲೋ ಕಾಸ್ಟ್ ನೋ ಕಾಸ್ಟ್, ಇಲ್ಲಿ ಅತ್ಯಂತ ಹೆಚ್ಚು ಆಡಂಬರಕ್ಕಾಗಲಿ ಅಥವಾ ಜಾಸ್ತಿ ವ್ಯಯಕ್ಕಾಗಲಿ ಇಲ್ಲದೆ ಬಹಳ ಸರಳವಾಗಿ ಮಕ್ಕಳ ಮನಸ್ಸಿನ ಮೇಲೆ ಮುಖಾಂತರವಾಗಿ ಅದು ಹೇಗೆ ಲೈಟನ್ನು ಹತ್ತುತ್ತೆ, ಅಲ್ಲಿ ವಿದ್ಯುತ್ ಪ್ರವಹಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಸರಳವಾಗಿರ್ತಕ್ಕಂಥವು ಕೂಡ ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀಳುತ್ತೋ ಹಾಗೆ ಮಕ್ಕಳ ಮೇಲೆ ಕೂಡ ತುಂಬ ಪರಿಣಾಮ ಬೀರುತ್ತೆ. ಇಂತಹ ಪ್ರಯೋಗಗಳಿಂದ ಈ ಉದಾಹರಣೆಗೆ ನಮ್ಮ ಶಾಲೆಯ ಮೈತ್ರಿ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥವಳು, ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕ ಆ ಸ್ಪಾಟಲ್ಲಿ ತುಂಬ ಚೆನ್ನಾಗಿ ಉತ್ತರವನ್ನು ಕೊಟ್ಟಾಗ ನಮಗಾದರೂ ಕೂಡ ತುಂಬ ಸಂತೋಷ ಆಗುತ್ತೆ, ಯಾಕೆಂದರೆ ಆ ಮಕ್ಕಳು ಚೆನ್ನಾಗಿ ಅರ್ಥೈಸ್ಕೊಂಡಿದ್ದಾರೆ. ಧನ್ಯವಾದಗಳು. 2018-19 ಸಾಲಿನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ
ಜಿಎಚ್ಪಿಎಸ್ ಲಕ್ಷ್ಮೀ ಸಾಗರ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಈ ದಿನ ಏರ್ಪಡಿಸಿದ್ದು, ನಮ್ಮ ಶಾಲೆಯಲ್ಲಿ 5, 6, 7ನೇ ತರಗತಿಯ ಪಠ್ಯ ವಿಷಯದಲ್ಲಿ ಬರುವಂತಹ ಸರಳ ಪ್ರಯೋಗಗಳನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳೇ ಸರಳವಾಗಿ ತಯಾರಿಸಿ ಅವುಗಳನ್ನು ವಿವರಣೆಯನ್ನು ಸಹ ನೀಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ವಿಜ್ಞಾನ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದು, ಈ ಒಂದು ವಿಜ್ಞಾನ ದಿನಾಚರಣೆಗೆ ಅನೇಕ ರೀತಿಯಲ್ಲಿ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳು ಸಹ ನಮಗೆ ಸಹಕಾರವನ್ನು ನೀಡಿ ಅನೇಕ ಉಪಕರಣಗಳನ್ನು ದೇಣಿಯಾಗಿ ನೀಡಿದ್ದಾರೆ. ಈ ಒಂದು ವಿಜ್ಞಾನ ಉಪಕರಣಗಳಿಂದ ಮಕ್ಕಳ ಕಲಿಕೆಗೆ ತುಂಬ ಪೂರಕವಾಗಿರತಕ್ಕಂಥ ಒಂದು ಈ ಒಂದು ಒಂದು ಯೋಜನೆ ಆಗಿರುತ್ತದೆ. ಆದ್ದರಿಂದ ಪ್ರತಿ ವರ್ಷವೂ ಸಹ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ನಮ್ಮ ಶಾಲೆಯಲ್ಲಿ ನಡೆಸೋದಕ್ಕೆ ಸಹಕಾರವನ್ನು ನೀಡತಕ್ಕಂಥ ದಾನಿಗಳಿಗೆ ಮತ್ತು ನಮ್ಮ ಇಲಾಖೆಯಿಂದ ಬಂದಿರತಕ್ಕಂಥ ಬಿವರ್ಸ್ ಅವರು ಸಹ ಈ ಒಂದು ಕಾರ್ಯಕ್ರಮ ನೋಡಿ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ, ನಾನು ಇದೇ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹೆಸರು ಕೆವಿ ಆನಂದಮ್ಮ ಅಂದ್ಬಿಟ್ಟು. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷನೂ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಈ ಸಲ ನಾವು ಶಾಲಾ ಮಟ್ಟದಲ್ಲೇ ಮಾಡ್ತೀವಿ. ನಮ್ಮ ಕ್ಲಸ್ಟರಲ್ಲಿನ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಬಂದು ನಮ್ಮ ಶಾಲೆಯಲ್ಲಿ ಈ ಒಂದು ವಸ್ತು ಪ್ರದರ್ಶನವನ್ನು ನೋಡಿಕೊಂಡು ಹೋಗ್ತಾ ಇರ್ತಾರೆ. ನಾವು ಈ ಶಾಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಹಾಗಾಗಿ ಇದಕ್ಕೆ ಸಹಕಾರ ಕೊಟ್ಟಂತೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಶ್ರೀ ಟಿ ವಿ ಅವರು ಬಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕಿಗೆ ಗೊತ್ತಾಗೋ ಥರ ಮಾಡ್ತಾ ಇರೋದ್ರಿಂದ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಲಕ್ಷ್ಮೀ ಸಾಗರ ಇರತಕ್ಕಂಥ ಶಿಕ್ಷಕರು, ವಿಶೇಷವಾಗಿ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರು, ಎಲ್ಲ ಪ್ರತಿಯೊಬ್ಬ ಮಕ್ಕಳನ್ನು ಬಳಸಿಕೊಂಡು ಒಂದೊಂದು ಆ ವಿಜ್ಞಾನದ ಉಪಕರಣಗಳನ್ನು, ಮಾದರಿಗಳನ್ನು ತಯಾರು ಮಾಡಿ ಆ ಮಕ್ಕಳಿಗೆ ಅದರಿರ್ತಕ್ಕಂಥ ಕಲಿಕಾಂಶಗಳನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಇದೊಂದು ಬೇರೆ ಶಾಲೆ ಶಿಕ್ಷಕರಿಗೆ ಒಂದು ಮಾದರಿ. ಬೇರೆ ಶಿಕ್ಷಕರು ಇದನ್ನು ಪ್ರೇರೇಪಿತರಾಗಿ ಇದೇ ರೀತಿ ಎಲ್ಲ ಶಾಲೆಗಳನ್ನು ಮಾಡಿ ನಮ್ಮ ಶಿಕ್ಷಣ ಇಲಾಖೆ ಗುಣಮಟ್ಟವನ್ನು ಹೆಚ್ಚುವಲ್ಲಿ ಪಾತ್ರ ವಹಿಸಲಿ ಅಂತೇಳಿ ನಾನು ಅದರ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ, ಶ್ರಮಿಸಿದಂಥ ಎಲ್ಲ ನಮ್ಮ ಸಾರ್ವಜನಿಕರಿಗೆ ತುಂಬೂರು ದಿನದ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ದಿವಸ ನಮ್ಮ ಲಕ್ಷ್ಮೀ ಸಾಗರದ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ವಂದರದ ವಿಜಯಕುಮಾರ್ ಸಾರಿಕಾಗಿ ಇವತ್ತು ಆಗಮಿಸಿದ್ದರು, ಹಾಗೂ ಎಲ್ಲ ಶಾಲೆಯ ಶಿಕ್ಷಕರು, ಗ್ರಾಮಸ್ಥರು, ಶಾಲಾ ಮಕ್ಕಳು ಪ್ರತಿಯೊಬ್ಬರೂ ಈ ಒಂದು ಇದಕ್ಕೆ ಸಪ್ರೇರಣೆಯಿಂದ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ. ಈ ವಿಜ್ಞಾನ ದಿನಾಚರಣೆಯಲ್ಲಿ ಮಕ್ಕಳ ವಿಜ್ಞಾನ ಇದನ್ನ ಮಾನಸಿಕವಾಗಿ ಅವರು ವಿಜ್ಞಾನದ ಬಗ್ಗೆ ಪ್ರತಿಯೊಂದು ಕಲಿಕೆಯನ್ನು ಪ್ರಯೋಗಾತ್ಮಕವಾಗಿ ಹಾಗೂ ಕೌಶಲ್ಯ ರೀತಿಯಿಂದ ತಯಾರು ಮಾಡಿ ಎಲ್ಲರಿಗೂ ವಿವರ್ಸ್ತಾನ ತಮ್ಮ ತಮ್ಮ ಪಠ್ಯಪುಸ್ತಕಗಳಲ್ಲಿ ಬರ್ತಕ್ಕಂಥವಿರ್ಬೋದು, ಅವರ ಸ್ವಂತ ಜ್ಞಾನದ ಮಟ್ಟದಾಗಿರ್ಬೋದು, ಪ್ರತಿಯೊಂದೂ ವಿಜ್ಞಾನದ ಒಂದು ಉಪಕರಣಗಳನ್ನು ತಯಾರು ಮಾಡ್ತಾನೆ. ಎಲ್ಲ ಒಂದು ಮಕ್ಕಳಿಗೂ, ಶಾಲೆಗೂ ಮತ್ತು ನಮ್ಮ ಇದಕ್ಕೂ ಲಕ್ಷ್ಮೀ ಸಾಗರ ಗ್ರಾಮಕ್ಕೂ ಹೆಮ್ಮೆ ಆಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟ. ಬೆಂಗಳೂರಿನಿಂದ ಸೌದಿ ಅರೇಬಿಯಾಕ್ಕೆ ಸೈಕಲ್ ಯಾತ್ರೆ. ಬೆಂಗಳೂರು ಮೂಲದ MD ಸಲೀಂ ಮತ್ತು ಬನ್ನೂರು ಮೂಲದ ಕಿಜ್ವಾನ್ ಇವರು ಸೈಕಲ್ ಯಾತ್ರೆ ಹೊರಟಿದ್ದರು. ಇಂದು ಶಿರಾಕ್ಕೆ ಆಗಮಿಸಿದರು. ಇವರಿಗೆ ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ರಫೀಕ್, ಮುಷೀರ್, ಇನಾಯತ್, ದಾದು, ಬಿಲಾಲ್, ಸಾದಿಕ್, ಮುಬಾರಕ್, ಶೋಯಿಬ್ ಮುಂತಾದವರು ಇವರುಗಳಿಗೆ ಸ್ವಾಗತ ಕೋರಿದರು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಔಜು ಬಿಲ್ಲಾಹಿ ಮಿನ ಶೈತಾನಿ ರಜೀಮ್. ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಮ್. ನನ್ನ ಹೆಸರು ಮೊಹಮ್ಮದ್ ಸಲೀಂ ಅಂತ. ಇವರು ರಿಜ್ವಾನ್ ಅಹಮದ್ ಖಾನ್. ನಾನು ಬೆಂಗಳೂರಿನಿಂದ, ಇವರು ಮೈಸೂರು ಡಿಸ್ಟಿಕ್ ಬನ್ನೂರಿನಿಂದ. ನಾವಿಬ್ಬರು ಇನ್ಶಾ ಅಲ್ಲಾ ಡಿಸೈಡ್ ಮಾಡಿ ನಾವು ಮಕ್ಕಾಗೆ ಸೈಕಲ್ನಲ್ಲಿ ಹೋಗೋಣ ಅಂತ. ಇದು 5 ಕಂಟ್ರೀಸು, ಪಾಕಿಸ್ತಾನ್, ಇರಾನ್, ಇರಾಕ್, ಆಮೇಲೆ ಕುವೈತ್, ಆದರೆ ದುಬೈ, ಆಮೇಲೆ ಮಕ್ಕಾಗೆ ಹೋಗ್ತೀವಿ. ಸೌದಿ ಅರೇಬಿಯಾನಲ್ಲಿ ಮಕ್ಕಾ ಇದೆ, ಮದೀನಾ ಇದೆ. ನಮ್ಮ ಸಿದ್ದರಾಮಯ್ಯ ಅವರು, ಆಮೇಲೆ ಜಮೀರ್ ಪಾಷಾ ಅವರು,
ಹಜ್ ಮಿನಿಸ್ಟರು, ಅವರು ಅವರು ಹೇಳಿದ್ದು ಇವಾಗ ಸಿಚುವೇಶನ್ ಇಸ್ ನಾಟ್ ಗುಡ್ ಇನ್ ಪಾಕಿಸ್ತಾನ್, ಅದಕ್ಕೋಸ್ಕರ ನಾವು ಪಾಕಿಸ್ತಾನ್ ಸ್ಕಿಪ್ ಮಾಡಿಬಿಟ್ಟು ನಾವು ಇರಾನ್ನಿಂದ ಬಾಂಬೆನಿಂದ ಫ್ಲೈ ಮಾಡಿ ಇರಾನ್ಗೆ ಹೋಗ್ತೀವಿ. ಇರಾನ್ ತೆಹರಾನ್ನಿಂದ ಕಂಪ್ಲೀಟ್ ಸೈಕ್ಲಿಂಗ್ ಮಾಡಿಕೊಂಡು ನಾವು ಹಜ್ಗೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವೆಲ್ಲ ಪ್ರಾರ್ಥನೆ ಮಾಡಿ ದುವಾ ಕರೋ, ಆಪ್ಕೆ ದುವಾ ಸೆ ಹೋ ಸಕ್ತಾ ಹೈ ಯೇ, ಬಗೈರ್ ದುವಾಕ್ಕೆ ಹಮ್ ಏ ಕದಮ್ ನೀ ಉಠಾ ಸಕ್ತೆ. ಔರ್ ಮೇರಿ ಏಕ್ ದೂಸ್ರಿ ಬಾತ್ ಕಿ ಯೇ ಕ್ಯಾ ಹೈ, ಯೇ ಹಮ್ನೆ ನಹೀ ತಯ್ ಕಿಯಾ, ಅಲ್ಲಾನೇ ತಯ್ ಕಿಯಾ ಹೈ, ಅಲ್ಲಾನೇ ಬುಲಾ ರಹಾ ಹೈ. ಹಮ್ ಜಿಕ್ರೋಂಕ್ಕೆ ಸಾಥ್, ಕುರಾನ್ಕ್ಕೆ ತಿಲಾವತ್ಕ್ಕೆ ಸಾಥ್, ನಮಾಜ್ಕ್ಕೆ ಸಾಥ್ ಹಮ್ ಜಾತೆ ರಹೆಂಗೆ. ಔರ್ ಇದ್ನಲ್ಲಿ ವಿಶೇಷ ಏನಂದ್ರೆ ಯಾಕೆ ಹೋಗ್ತಾ ಇದ್ದೀವಿ, ಅದು ಫಸ್ಟ್ ನಾವು ಮುಸ್ಲಿಮ್ಗೆ ಇಲ್ಲ, ಮುಸ್ಲಿಂ ಜನರಿಗೆ ಇಲ್ಲ, ಇಡೀ ಜನರಿಗೆ, ಕರ್ನಾಟಕ ಜನರಿಗೆ, ಇಂಡಿಯಾ ಅವ್ರಿಗೆ, ಇಡೀ ಲೋಕಕ್ಕೆ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಹೋಗ್ತೀವಿ. ಇದೇ ನಮ್ಮ ಹುಜೂರ್ ಮೊಹಮ್ಮದ್ ರಸೂಲ್ ಸಲ್ಲಲ್ಲಾಹು ಸಲ್ಲಂ ನಮಗೆ ಹೇಳಿಕೊಟ್ಟಿದ್ದು. ನಮ್ಮ ಮೊಹಮ್ಮದ್ ರಸೂಲ್ ಸಲ್ಲಲ್ಲಾಹು ಸಲ್ಲಂ ಮುಸ್ಲಿಮ್ಗೆ, ಮುಸ್ಲಿಂ ಕಮ್ಯುನಿಟಿಗೆ ಇಲ್ಲ, ಇಡೀ ಜನರಿಗೆ ಅವರು ನಬಿಯಾಗೆ ಬಂದಿದ್ದಾರೆ. ಅವರು ಹೇಳಿದ್ಗೋಸ್ಕರ ನಾವು ಅದೇ ಫಾಲೋ ಮಾಡ್ತಾ ಇದ್ದೀವಿ. ಇನ್ನೊಂದು ಮಾತು ಏನಂದ್ರೆ, ನಮ್ಮ ಕಾಶ್ಮೀರ್ನಲ್ಲಿ ನಡೆದ ಘಟನೆಗೆ ನಾವು ದುವಾ ಮಾಡಿಕೊಂಡು ಅಲ್ಲಿ 42 ಸೋಲ್ಜರ್ಸು ತೀರೋದ್ರು, ಅವ್ರಿಗೆ ಇಲ್ಲ ಅವ್ರ ಫ್ಯಾಮಿಲೀಸ್ಗೂ ನಾವು ದುವಾ ಮಾಡಿಕೊಂಡು ಅವ್ರಿಗೆ ಅವ್ರ ಫ್ಯಾಮಿಲೀಸ್ಗೆ ದೇವರು ಪ್ರೊಟೆಕ್ಟ್ ಮಾಡಲಿ ಅಂತ ನಾವು ದುವಾ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಬೆಂಗಳೂರಿಂದ ಹೊರಟಿರುವ ಹಜ್ ಯಾತ್ರೆಗೆ ಇಬ್ಬರು ಯಾತ್ರಿಕರು ನಾವು ಈ ಸಂದರ್ಭದಲ್ಲಿ ಅವರನ್ನು ನಾವು ಶುಭ ಕರುತ್ತೇವೆ. ಹಾಗೂ ನಾವು ಇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ವಿ ನಮ್ಮ ದೇಶಕ್ಕೆ ಹಾಗೂ ಈಗ ಆಗ್ತಾರ ವಿದ್ಯಾನಮಗಳಿಗೆ. ನಮಗೂ ಮಕ್ಕಳಲ್ಲಿ ವಿಶೇಷ ಪ್ರಾರ್ಥನೆ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಾವು ಈ ಹಜ್ ಯಾತ್ರಿಕರಿಗೆ ಕೋರಿಕೊಳ್ಳುತ್ತೇವೆ. ನಮ್ಮ ಸಿರಾಗೆ ಆಗಮಿಸುತ್ತಿರುವ ಇಬ್ಬರು ಯಾತ್ರಿಕರು ಮಕ್ಕ ಯಾತ್ರೆಗೆ ಪ್ರಯಾಣ ಬೆಳೆಸಬೇಕು ಅಂತ ಹೊರಟಿದ್ದಾರೆ. ಒಬ್ಬರು ಸೈಕಲ್ನಲ್ಲಿ, ವಿಶೇಷವಾಗಿ ಒಬ್ಬರು ಮದ್ದೂರಿನವರು, ಒಬ್ಬರು ಬೆಂಗಳೂರಿನವರು. ಭಾಳ ದೊಡ್ಡ ಮನಸ್ಸು ಮಾಡಿ ಇಷ್ಟು ಬಿಸಿಲಿನಲ್ಲಿ, ಇಷ್ಟು ಕಷ್ಟದಲ್ಲಿ ಸೈಕಲ್ ಮೇಲೆ ಪ್ರಯಾಣ ಮಾಡ್ತಿರೋದಕ್ಕೆ ನಾವು ಭಾಳ ಆಶ್ಚರ್ಯ ಪಡಬೇಕಾಗುತ್ತೆ. ಆದರೂ ಇವರು ಭಾಳ ಧೈರ್ಯ ಮಾಡಿ ಇದು ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆದರೆ ಇವ್ರದ್ದು ಯಾತ್ರೆಯನ್ನು ಸುಖಕರವಾಗಲಿ ಅಂತ ಹೇಳಿ ನಾವು ಸಿರಾ ಸಾರ್ವಜನಿಕರು ಎಲ್ಲ ಸೇರಿ ಇವರಿಗೆ ಒಂದು ಶುಭ ಕೋರುತ್ತಾರೆ. ಆದರೆ ಇವರು ಮಕ್ಕ ಯಾತ್ರೆಗೆ ಹೋಗಿ ನಮ್ಮ ದೇಶಕ್ಕೆ, ನಮ್ಮ ಎಲ್ಲ ಇದಕ್ಕೆ ಒಳ್ಳೇದಾಗಲಿ ಅಂತ ಇವರು ನಮಗೆ ದುವಾ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವರನ್ನು ಮಾತಾಡೋಕ್ಕೆ ಅವಕಾಶ ಮಾಡಿದ್ರು. ಧನ್ಯವಾದ. ಇವತ್ತು ನಮ್ಮ ಶಿರಾಗೆ ಬೆಂಗಳೂರಿಂದ ಇಬ್ಬರು ಹಜ್ಜಿ ಕೊಟ್ಟಿದ್ದಾರೆ. ಹಜ್ 2019ನಲ್ಲಿ ಹಜ್ ಮಾಡೋದಕ್ಕೋಸ್ಕರ ಸೈಕಲ್ ಮೂಲಕ ಹಜ್ ಯಾತ್ರೆ ಕೊಟ್ಟಿದ್ದಾರೆ. ಇವರಿಗೆ ಎನ್ಕರೇಜ್ ಮಾಡೋದಕ್ಕೆ, ಇವ್ರನ್ನ ಶಿರಾದಿಂದ ವೆಲ್ಕಮ್ ಮಾಡಿ ಮತ್ತೆ ಇಲ್ಲಿಂದ ಬೀಳ್ಕೊಡುಗೆ ಕೊಡಕ್ಕೆ ನಮ್ಮ ಶಿರಾಜ್ ಅಂತ ಎಲ್ಲ ಬಂದಿದ್ದಾರೆ. ಇಲ್ಲಿ ಎಲ್ಲಾ ಶಿರಾಜ್ ಅಂತ ಪರವಾಗಿ ನಾನು ಅವರಿಗೆ ಅಭಿನಂದನೆ, ಸುಸ್ವಾಗತ, ಒಳ್ಳೇದಾಗ್ಲಿ, ಹ್ಯಾಪಿ ಜರ್ನಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.